ಹೈ ಫ್ರೆಂಡ್ಸ್ ನಾನು ಟೂ ಗೊ ಟೆಕ್ನೋಡಿಯಿಂದ ಮಾತಾಡ್ತಾಯಿದ್ದೀನಿ ನಾನು ನಿಮಗೆ ಇವಾಗ ಸ್ಟಾಕ್ ಐಟಮ್ಗೆ ಜಿ ಎಸ್ ಟಿ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಂಡು ಇದ್ದೀನಿ ಜಿ ಎಸ್ ಟಿ ಹೇಗೆ ನೀವು ಆ್ಯಡ್ ಮಾಡೋದು ಸ್ಟಾಕ್ ಐಟಮ್ಗೆ ಇವಾಗ ಫಸ್ಟು ನಾವು ಅಕೌಂಟಿಂಗ್ ಇನ್ವೆಂಟರ್ ಹೋಗೋಣ ಇನ್ವೆಂಟರ್ ಇನ್ಫೋ ಸ್ಟಾಕ್ ಐಟಮ್ ಕ್ರಿಯೇಟ್ ಆಲ್ಟರ್ ಕೊಡೋಣ ನಾವು ಆಲ್ರೆಡಿ ಕ್ರಿಯೇಟ್ ಮಾಡೋದಕ್ಕೆ ಮಾಡಬೇಕು ಅಂದರೆ ಆಲ್ಟರ್ ಕೊಡಬೇಕು ಹೊಸದಾಗ ಕ್ರಿಯೇಟ್ ಮಾಡುವಾಗ ಕ್ರಿಯೇಟ್ ಕೊಡೋಣ ಇವಾಗ ಸಪ್ ಸಪೋಸ್ ನಾನು ಸ್ಯಾಮ್ಸಂಗ್ ಟಿ ವಿ ಅನ್ನೋದು ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಪೀಸಸ್ ಬರೆ ಇಲ್ಲಿ ರೇಟ್ ಆಫ್ ಡ್ಯೂಟಿ ಎಕ್ಸಾಂಪಲ್ ಫೈ ಅಂತ ಇದೆ ಇದನ್ನು ನೀವು ಎನೇಬಲ್ ಮಾಡಬೇಕು ಜಿ ಎಸ್ ಟಿ ಇದ್ರೊಳಗೆ ಇವಾಗ ಹೋಗಿ ಎಫ್ ಲೆವೆನ್ ಎಫ್ ಲೆವೆನ್ ಫೀಚರ್ಸ್ಗೋಗಿ ಇಲ್ಲಿ ಎಫ್ ತ್ರೀ ಹೊಡಿದ ತಕ್ಷಣ ಸ್ಟ್ಯಾಚ್ಯುಟರಿ ಅಂತ ಬರುತ್ತೆ ನೀವು ಎಫ್ ತ್ರೀ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಸ್ಟ್ಯಾಚುಟರಿ ಅಂತ ಬರುತ್ತೆ ಇಲ್ಲಿ ಎನೇಬಲ್ ಜಿ ಎಸ್ ಟಿ ಅಂತ ಇದೆ ಇಲ್ಲಿ ಎಸ್ ಕೊಡಿ ಇಲ್ಲಿ ಸೆಟ್ ಆ್ಯಂಡ್ ಆಲ್ಟರ್ ಜಿ ಎಸ್ ಟಿ ಎಸ್ ಕೊಟ್ಬಿಟ್ಟು ಇಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ಕೊಳ್ಳಿ ಜಿ ಎಸ್ ಟಿ ನಂಬರ್ ಆಗಲಿ ಮಂತ್ಲಿ ಜಿ ಎಸ್ ಟಿ ಕ್ರಿಯೇಟ್ ಮಾಡ್ತೀರ ಇನ್ನೆಲ್ಲದಕ್ಕೂ ನಾರ್ಮಲ್ ಹಾ ಹೇಗಿರುತ್ತೆ ಆಗಿರಲಿ ಇ ವೇ ಬಿಲ್ ಕೂಡ ನೀವು ಆಟೋಮೆಟಿಕ್ಕಾಗಿ ಅದು ಡಿಫಾಲ್ಟ್ ಇರುತ್ತೆ ಅದೇ ಇರಲಿ ನೀವು ಅಪ್ಡೇಟ್ ಏನೇನಾಗಿದ್ರೆ ಹೊಸ್ದಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೇ ಏನೋ ಗೋರ್ಮೆಂಟ್ ಅಪ್ಡೇಟ್ ಮಾಡಿದರೆ ಇದ್ರೊಳಗೆ ಆಟೋಮೆಟಿಕ್ಕಾಗಿ ಇರುತ್ತೆ ಆ್ಯಕ್ಚುಲಿ ನೋಡಿ ಇಲ್ಲಿ ಜಿ ಎಸ್ ಟಿ ಅಪ್ಲಿಕಬಲ್ ಅಪ್ಲಿಕಬಲ್ ಅಂತ ಬಂತು ಸೆಟ್ ಆ್ಯಂಡ್ ಆಲ್ಟರ್ ಜಿ ಎಸ್ ಟಿ ಡೀಟೇಲ್ ಎಸ್ ಇದೆ ನಮ್ಮ ಸಪೋಸ್ ಡಿಸ್ಕ್ರಿಪ್ಷನು ಎಚ್ ಎಸ್ ಎನ್ ಕೋಡ್ ಬಂದಿಲ್ಲ ಅಂದರೆ ಕ್ಯಾಲ್ಕುಲೇಷನ್ ಟೈಪು ಈ ಮೂರು ಬರೋಲ್ಲ ಸಪೋಸ್ ನೀವು ಆಟೋಮೆಟಿಕ್ಕಾಗಿ ನೀವು ಎಫ್ ಟ್ವೆಲ್ಗೆ ಹೋಗಿ ಇಲ್ಲಿ ಎಸ್ ಕೊಟ್ಕೊಳ್ಳಿ ಎಚ್ ಎಸ್ ಎನ್ ಕೋಡ್ ಎಸ್ ಅದಾದಮೇಲೆ ನೀವು ಸೆಟ್ ಗೂಡ್ಸ್ ಟೈಪ್ ಟೈಪ್ ಆಫ್ ಗೂಡ್ಸ್ ನೀವು ಎನೇಬಲ್ ಮಾಡ್ಕೊಬೋದು ಅದಾದಮೇಲೆ ಇನ್ ಎಲಿಜಬಿಲಿಟಿ ಮಾಡ್ಕೊಬೋದು ರಿವರ್ಸ್ ಚಾರ್ಜು ಮಾಡ್ಕೊಬೋದು ನಿಮ್ಗೆ ಇದ್ರೆ ವ್ಯಾಲ್ಯೇಷನ್ ಟೈಪ್ ಕೊಡಿ ಇಷ್ಟೇ ಈ ಎಸ್ ಕೊಟ್ಟಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಎಚ್ ಎಸ್ ಎನ್ ಕೊಡು ಡಿಸ್ಕ್ರಿಪ್ಷನ್ ಎಲ್ಲದಕ್ಕೆ ಎಸ್ಕೊಟ್ರೆ ಅವಾಗ ಡಿಸ್ಕ್ರಿಪ್ಷನ್ ನೀವೇನು ಬೇಕಾದ್ರೂ ಸ್ಯಾಮ್ಸಂಗ್ ಟಿವಿಗೆ ನೀವು ಹಾಕೊಬೋದು ನಾನು ಸ್ಯಾಮ್ಸಂಗ್ ಕರ್ವ್ ಅಂತ ಹಾಕ್ತೀನಿ ಕರ್ವ್ ಟಿ ವಿ ಥರ ಕರ್ವ್ ಕರ್ವ್ ಮಾಡಲ್ ಸ್ಯಾಮ್ಸಂಗ್ ಕರ್ವ್ ಮಾಡಲ್ ಡಿಸ್ಕ್ರಿಪ್ಷನ್ ಅದಾದಮೇಲೆ ಎಚ್ ಎಸ್ ಎನ್ ಕೋಡ್ ಸುಮ್ಮನೆ ಒಂದು ಹಾಕೀನಿ

ರೈಸು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಜಿ ಎಸ್ ಟಿ ಅಪ್ಲಿಕಬಲ್ ಅಪ್ಲಿಕಬಲ್ ಅಂತ ಕೊಡ್ತೀನಿ ಸೆಟ್ ಆ್ಯಂಡ್ ಆಲ್ಟರ್ ಜಿ ಎಸ್ ಟಿ ಎಸ್ ಕೊಡ್ತೀನಿ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಕೇಳ್ತೀನಿ ಡಿಸ್ಕ್ರಿಪ್ಷನ್ ನಾನು ರೈಸ್ಗೆ ಏನು ಬೇಕು ಅಂತ ಹಾಕ್ತೀನಿ ಅನ್ನಪೂರ್ಣ ಅಂತ ಹಾಕ್ತಿರ್ತೀನಿ ಸುಮ್ಮನೆ ಹಂಗೆ ಎಕ್ಸಾಮ್ ನಿಮ್ಮ ಡಿಸ್ಕ್ರಿಪ್ಷನ್ ಎಚ್ ಎಸ್ ಎನ್ ಕೋಡ್ ಡಿಸ್ಕ್ರಿಪ್ಷನ್ ಅದು ಆ್ಯಕ್ಚುಲಿ ನೀವು ಕರೆಕ್ಟಾಗಿ ಬುಲೆಟ್ ರೈಸ್ ಆ ಡಿಸ್ಕ್ರಿಪ್ಷನ್ ಬೇಸ್ ಮೇಲೆ ಎಚ್ ಎಸ್ ಎನ್ ಕೊಡ್ಬೋದು ಅದಾದಮೇಲೆ ಆ್ಯಂಡ್ ವ್ಯಾಲ್ಯೂ ಅದಾದಮೇಲೆ ಟ್ಯಾಕ್ಸಬಲ್ ಅದಾದಮೇಲೆ ನೀವು ಪರ್ಸೆಂಟೇಜ್ ಐದು ಐದು ಹಾಕೊಂಡಿದ್ದ ತಕ್ಷಣ ಅದು ಆಟೋಮೆಟಿಕಾಗಿ ಟೂ ಪಾಯಿಂಟ್ ಫೈವ್ ಟು ಪಾಯಿಂಟ್ ಫೈವ್ ಸಿ ಜೆ ಎಸ್ಟಿಗೆ ಬರುತ್ತೆ ಗೂಡ್ಸ್ ಸರ್ವಿಸಸ್ ಗೂಡ್ಸ್ ಅಂತ ಹಾಕೊಳ್ಳಿ ಅಕ್ಸೆಪ್ಟ್ ಕೊಟ್ಟಿದ ತಕ್ಷಣ ಕಂಟ್ರೋಲೇ ಕೊಟ್ಟಿದ ತಕ್ಷಣ ಈ ರೀತಿ ವರ್ಕ್ ಆಗುತ್ತೆ ನೀವು ಈ ರೀತಿ ನೀವು ಸ್ಯಾಮ್ಸಂಗ್ ಟಿವಿಗೆ ನಾನು ಮತ್ತೆ ರೈಸ್ಗೆ ಹಾಕೊಂಡಿದ್ದೀನಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ವಾಚರ್ಸ್ಗೆ ಹೋಗಿ ನೋಡೋದ ಅಕೌಂಟಿಂಗ್ ವಾಚರ್ಸ್ ಸೇಲ್ಸ್ ಇಲ್ಲಿ ಸುಮ್ಮನೆ ರೆಫರೆನ್ಸ್ ಹಾಕೊಂಡಿದ್ದೀನಿ ಪಾರ್ಟಿ ನೇಮ್ ಹಾಕ್ಕೊಳ್ತಾ ಇದ್ದೀನಿ ಪಾರ್ಟಿ ನೇಮ್ ರವಿ ಅಂತ ಹಾಕೊಳ್ತಾ ಇದ್ದೀನಿ ಅವ್ರದ್ದು ಡೀಟೇಲ್ಸು ಡೆಲಿವರಿ ನೋಟು ಮತ್ತು ಆರ್ಡರ್ ಡೀಟೇಲ್ಸ್ ಎಲ್ಲ ಹಾಕ್ಕೊತಾಯಿದ್ದೀನಿ ಡಿಸ್ಪ್ಯಾಚರಿ ಆರ್ಡರ್ ಡೀಟೇಲ್ಸ್ ಅದಾದಮೇಲೆ ಸೇಲ್ಸು ಸೇಲ್ಸ್ ಲಜ್ಜರಲ್ಲಿ ಅದಾದಮೇಲೆ ನಾನು ಸ್ಯಾಮ್ಸಂಗ್ ಟಿವಿಗೆ ಹೋಗ್ತೀನಿ ಸ್ಯಾಮ್ಸಂಗ್ ಟಿ ವಿ ಒನ್ ಕ್ವಾಂಟಿಟಿ ಮತ್ತು ಇದು ರೇಟು ಟು ಟ್ವೆಂಟಿ ಫೈವ್ ತೌಸಂಡ್ ಇದಾದ ಮೇಲೆ ಇಲ್ಲಿ ಸಿ ಜಿ ಎಸ್ ಟಿ ಅಂತ ಸಿ ಜಿ ಎಸ್ ಟಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪರ್ಸೆಂಟೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ ನೋಡಿ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಟ್ವೆಂಟಿ ನೈನ್ ಪರ್ಸೆಂಟೇಜ್ ಸಿ ಜಿ ಎಸ್ ಟಿ ನೋಡಿ ಇವಾಗ ఫార్ ఎక్సాంపల్ని నేను ఎలాగే క్యాల్క్యులేషన్ ట్వెంటీ ఫైవ్ థౌసండ్ ఇంటూ నైన్ డివైడెడ్ బై హండ్రెడ్ ఎంటర్ కంట్రోల్ ఏం నోడ తక్షణ ఇతర క్యాక్యులేటర్ ఓపన్ అవుతుంది అవి ఈరో ఎంటర్ మాకూ అది అద్రమే క్లిక్ అక్షణ వల్టోగొత్త ఎస్ జి ఎస్ టీ నోడి టు టు ఫైవ్ జీరో క్లిక్ మి నోడి ఆటోమేటి క్యాలిక్యులేషన్ బరు ఈ రీతి ఆటోమేటి క్యాల్క్యులేట్ సిస్ టీ ఎస్ ఎస్ టి అన్న ఆగలి ఈ రీతి నీవు ಅಕೌಂಟಿಂಗ್ ವೋಚರಲ್ಲಿ ನೋಡಿ ಇವಾಗ ಅದು ಅದು ಎಫೆಕ್ಟಾಗಿ ಆಗುತ್ತೆ ಸ್ಟಾಕ್ ಸಮರೆಯಲ್ಲಿ ಒಂದು ಆಲ್ರೆಡಿ ಹೋಗಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕೂಡ ಎಂಟ್ರಿ ಎಫೆಕ್ಟ್ ಆಗಿರುತ್ತೆ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಜಿ ಎಸ್ ಟಿನ ಕ್ಯಾ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ ಆಗುತ್ತೆ ಐಟಮ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ನೀವು ಯಾವತ್ತೇ ಆಗಲಿ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಲೆಜ್ಜರ್ ಮೇಲೆ ಲೆಜ್ಜರಲ್ಲಿ ನೀವು ಪರ್ಸೆಂಟೇಜ್ ಹಾಕ್ಬಿಡಿ ನೀವು ಅದು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಲೆಜ್ಜರ್ ಪ ಅದನ್ನು ನಾನು ಆಲ್ರೆಡಿ ನೆಸ್ಗಿಂತ ಹೇಳ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ವೀಗಲ್ಲಿ ನಿಮಗೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಲೆಜ್ಜರ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ಹೇಳ್ಕೊಂಡು ಈ ರೀತಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೀವು ಚೆಕ್ ಮಾಡಿದ್ರೆ ಕರೆಕ್ಟಾಗಿ ವ್ಯಾಲ್ಯೂ ಇರುತ್ತೆ ನೀವು ಸ್ಯಾಮ್ಸಂಗ್ ಟಿ ವಿ ಕೂಡ ಓಪನ್ ಮಾಡ್ಬೋದು ಇಷ್ಟೇ ಫ್ರೆಂಡ್ಸ್ ಈ ರೀತಿ ನೀವು ಐಟಮ್ ಮೇಲೆ ಜಿ ಎಸ್ ಟಿ ರೇಟ್ ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ಹೇಳ್ಕೊಂಡು ಕೊಟ್ಟೆ ಇದೇ ರೀತಿ ಟೂಗೋಟೆಕ್ ಅನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್